ನಮಸ್ಕಾರ ಸ್ನೇಹಿತರೆ, ವ್ಲಾಗಿಂಗ್ ವಿದ್ಯಾ ಚಾನೆಲ್ಗೆ ಸ್ವಾಗತ. ಇವತ್ತು ನಾನು ಚಿಕ್ಕ ರೆಸಿಪಿ ಮಾಡ್ತಾ ಇದ್ದೀನಿ, ಚಟ್ನಿ ಪೌಡರ್. ದೋಸೆ ಜೊತೆ ಮತ್ತೆ ಚಪಾತಿ ಜೊತೆ ಎಲ್ಲ ತಿನ್ಲಿಕ್ಕೆ ಚೆನ್ನಾಗಿರುತ್ತೆ. ಬನ್ನಿ ನೋಡೋಣ ಹೇಗ್ ಮಾಡೋದು ಅಂತ. ನಾನು ಚಟ್ನಿ ಪೌಡರ್ ಅನ್ನ ತಯಾರಿಸಲಿಕ್ಕೆ ತೆಗೆದುಕೊಂಡ ಸಾಮಗ್ರಿಗಳು: ಅರ್ಧ ಕಪ್ಪು ಕೊಬ್ಬರಿ, ಈ ತರ ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ತೆಗೆದುಕೊಂಡಿದ್ದೀನಿ. ಆಮೇಲೆ 6 ಒಣಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಪೀಸು 6, ಆಮೇಲೆ ಸ್ವಲ್ಪ ತುಪ್ಪ, ಆಮೇಲೆ ಕರಿಬೇವು, ಇಲ್ಲಿ ಉಪ್ಪು ಹಾಗೂ ಸಕ್ಕರೆ. ಇವಾಗ ನಾನು ಸ್ವಲ್ಪ ತುಪ್ಪ ಹಾಕ್ತೀನಿ. ಕೊಬ್ಬರಿ ಒಂದು 2-3 ನಿಮಿಷ ಹೊರಗೆ ಸಾಕು, ಒಂದೇ ತಿಕ್ಕೊಳ್ತೀನಿ. ಅದೇ ಪ್ಯಾನ್ಗೆ ತುಪ್ಪ ಹಾಕಿ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ. ಇವಾಗ ನಾನು ಒಂದು ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೀನಿ. ಈ ಒಂದು ಬಟ್ಟೆಯಲ್ಲಿ ಕ್ಲೀನ್ ಆಗಿ ಇದನ್ನ ಒರೆಸ್ಕೊಳ್ಳಿ. ಇವಾಗ ನಾನು ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೇನೆ. ಈ ತರ ಆದ ನಂತರ ಈಗ ನಾನು ಇದಕ್ಕೆ ಸಕ್ಕರೆ ಮತ್ತು ಉಪ್ಪನ್ನ ಆಡ್ ಮಾಡ್ತಿದ್ದೀನಿ. ಇವಾಗ ಆಡ್ ಮಾಡಿ, ಮೊದ್ಲೇನೆ ಆಡ್ ಮಾಡಬಾರ್ದು ಉಪ್ಪು ಮತ್ತೆ ಸಕ್ಕರೆ. ರುಚಿಗೆ ತಕ್ಕಷ್ಟು ಉಪ್ಪು. ಇವಾಗ ನೋಡಿ ಇದು ಆಗಿದೆ. ಈಗ ನಾನು ಇದನ್ನ ಒಂದು ಬೌಲಿಗೆ ಹಾಕ್ತೀನಿ. ನೀವು ಇದನ್ನ ಒಂದು 8 ದಿನ ಇಟ್ಕೊಂಡು ತಿನ್ಬಹುದು, ತುಪ್ಪದ ಜೊತೆ ತಿನ್ನಿ. ನೋಡಿ ಇವಾಗ ಚಟ್ನಿ ಪೌಡರ್ ರೆಡಿ ಆಗಿದೆ. ಇದನ್ನ ತುಪ್ಪದ ಜೊತೆ ಮಿಕ್ಸ್ ಮಾಡಿ ತಿನ್ನಿ, ಚೆನ್ನಾಗಿರುತ್ತೆ ದೋಸೆ ಜೊತೆ ಮತ್ತು ಚಪಾತಿ ಜೊತೆ ಎಲ್ಲ. ಇವತ್ತಿನ ರೆಸಿಪಿ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ. ನೋಡಿದ್ರಲ್ವಾ ಇವತ್ತು ನಾನು ಮಾಡಿರೋ ಚಟ್ನಿ ಪೌಡರ್? ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಿಮಗೆ ಧನ್ಯವಾದ.